ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದೀರಾ ಟೇಕ್ ಆಫ್ ನ್ಯೂಸ್. ನಾನಿದ್ದೀನಿ ಪುಣ್ಯಶ್ರೀ. ಇವತ್ತಿನ ಟೇಕ್ ಆಫ್ ನ್ಯೂಸ್ ಅಲ್ಲಿ ಏನೇನು ಸುದ್ದಿ ಇದೆ ನೋಡ್ಕೊಂಡು ಬರೋಣ, ಬನ್ನಿ. ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಸಂಘದ ವತಿಯಿಂದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 128ನೇ ವರ್ಷದ ಜನ್ಮದಿನದ ವಾರ್ಷಿಕೋತ್ಸವವನ್ನು ನಗರದ ಕಲಾಮಂದಿರದಲ್ಲಿ ಹಮ್ಮಿಕೊಂಡಿದ್ರು. ನಿಮ್ಮ ಅಸೋಸಿಯೇಷನ್ ಅಧ್ಯಕ್ಷ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತ ಕೊಲಿಯಾರ್ ಅವರೇ, ಡಾಕ್ಟರ್ ಜಗನ್ನಾಥ್ ಅವರು ನನಗೊಂದು ಅವರೊಂದು ಪತ್ರ ಬರೆದು ನನಗೆ ಕಾನ್ಸ್ಟಿಟ್ಯೂಷನ್ ಈಸ್ ಅವರ್ ಕಾನ್ಸ್ಟಿಟ್ಯೂಷನ್ ಮಧ್ಯದಲ್ಲಿ ಒಬ್ಬರ ಮನೆಯಲ್ಲಿ ಉಳ್ಕೊಂಡಿದ್ದ. ಮತ್ತೆ ಬೆಳಗ್ಗೆ ಎದ್ದು ತನ್ನ ಪ್ರಯಾಣವನ್ನು ಮುಂದುವರಿಸಬೇಕಾದ್ರೆ ಆ ದಂಪತಿಗಳು ಮುನಿಗಳನ್ನ ಕೇಳಿಕೊಳ್ತಾರೆ. ಮುನಿ ವರಿವೆ, ನಮಗ್ ಮಕ್ಕಳಿಲ್ಲ, ನೀವು ವಿಷ್ಣು ಹತ್ರ ಹೋಗ್ತಾ ಇದ್ದೀರಾ, ನಮ್ಮ ಪರವಾಗಿ ವಿಷ್ಣು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ನಮಗೊಂದಿಬ್ಬರು ಮಕ್ಕಳಾಗೋಂಗ್ ಮಾಡಿ ಅಂತ. ಆಯ್ತು, ನಿಮ್ಮ ಮನವಿಯನ್ನ ನಾನು ತಲುಪಿಸ್ತೀನಿ ವಿಷ್ಣುಗೆ ಅಂತೇಳಿ ನಾರದ ಮಹರ್ಷಿಗಳು ವಿಷ್ಣು ಹತ್ರ ಹೋದ್ರು. ವಿಷ್ಣು ಹತ್ರ ತನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಮನವಿಯನ್ನು ಇಟ್ಟು, ನೋಡಪ್ಪ ದಾರಿಯ ಹಿಂಗ್ ಬರ್ತಾ ಒಂದು ದಂಪತಿಗಳು ಹಿಂಗೆ ಹೇಳಿದ್ರು, ನೀನೇನಾದ್ರೂ ಮಾಡಿ ಅವ್ರಿಗೆ ಕರ್ಣೆ ತೋರಿಸಿ ಅವ್ರ ಮಕ್ಕಳಾಗೋಗ್ ಮಾಡು, ಇಲ್ಲ ಅವ್ರ ಮಕ್ಕಳು ಆಗೋಕ್ಕಾಗಲ್ಲ, ಅದು ಬರ್ದಿಲ್ಲ, ನೀವು ಅದ್ರ ಬಗ್ಗೆ ಯೋಚನೆ ಬಿಟ್ಟುಬಿಡಿ ಅಂತ. ವಾಪಸ್ಸು ಅವರು ಬೇರೆ ದಾರಿಯಲ್ಲಿ ಹೊರಟು, ಅದಾದ ಒಂದು ಮೂರ್ನಾಲ್ಕು ವರ್ಷಕ್ಕೆ ಮತ್ತೆ ಅದೇ ದಾರಿಯಲ್ಲಿ ನಾಲ್ಕು ಮಹರ್ಷಿಗಳು ವಿಷ್ಣುನ ನೋಡಕ್ ಬರ್ತಾರೆ. ಆಗ ಅದೇ ಮನೆಯಲ್ಲಿ ಉಳ್ಕೊಳಕ್ ಹೋಗ್ತಾರೆ. ಆ ಅಂಗಳದಲ್ಲಿ ಇಬ್ರು ಮಕ್ಕಳು ಆಟ ಆಡ್ತಾರೆ. ಆಗ ಅವ್ರಿಗೆ ವಿಷ್ಣು ನೆನಪಾಗುತ್ತೆ, ನೋಡಿ ವಿಷ್ಣು ಹಿಂಗ ಹೇಳ್ದ, ಈ ಮನೇಲಿ ಮಕ್ಕಳಿದ್ದಾರಲ್ಲ ಅಂತ ಆಶ್ಚರ್ಯ ಆಗಿ ನಾಲ್ಕು ಮಹರ್ಷಿಗೆ ಆ ದಂಪತಿಗಳನ್ನು ಕೇಳ್ತಾರೆ, ಯಾರು ಈ ಮಕ್ಕಳು? ನಮ್ಮ ಮಕ್ಕಳೇ ಅಂತ ಅವ್ರಿಗೆ ಆಶ್ಚರ್ಯ. ಒಳ್ಳೇದಾಯ್ತು ನಿಮ್ಗೆ ಅಂತ, ಇಲ್ಲ ನೀವು ಹೋದ ಸ್ವಲ್ಪ ದಿವಸಕ್ಕೆ ಇನ್ನೊಬ್ಬ ಮಹರ್ಷಿ ಬಂದರು, ಅವರು ನಮ್ಮ ಮನೆಯಲ್ಲಿ ಉಳ್ಕೊಂಡಿದ್ರು, ಅವರು ನಿಮ್ಮ ಮಕ್ಕಳು ಆಗ್ತವೆ ಅಂತ ಆಶೀರ್ವಾದ ಮಾಡಿದ್ರು, ಅವ್ರು ಹೊಟ್ಟೋದ್ರು ನಮ್ಮ ಮಕ್ಕಳಾಯ್ತು, ಈ ಎರಡು ಮಕ್ಕಳು ನಮ್ದೇ. ನಾಲ್ಕು ಮಹರ್ಷಿಗೆ ಸಿಟ್ಟು ಬಂದ್ಬಿಡುತ್ತೆ, ನೋಡಿ ಎಂತ ಸುಳ್ಳು ಹೇಳಿದ ನನಗೆ ಈ ವಿಷ್ಣು ಅಂತೇಳಿ ವಿಷ್ಣು ಹತ್ರ ಹೋಗಿ, ಏನ್ ಮಾರಯ್ಯ ನೀನು ಇಂಥ ಸುಳ್ಳು ಹೇಳಿದೆ ನೀನು, ನೋಡಿ ಅಲ್ಲಿ ಮಕ್ಕಳಾಗಿತ್ತು. ಇಲ್ಲ, ವಿಷ್ಣು ಪರಮವನ್ನು ಬದಲಾಯಿಸುವಂತ ಶಕ್ತಿ ನಿಮ್ಮಂತ ಮುನಿಗಳಿಗಿರುತ್ತೆ, ನಾನು ಏನ್ ಮಾಡ್ಲಿ ಮಹಾರಾಯ ಅಂತ. ಇನ್ನ ನಾಲ್ಕು ದಿವಸ ಬರ್ತೀರ, ಮಗ ಅಮೇರಿಕಾದಿಂದ ಬರ್ಲಿ, ಜರ್ಮನಿಯಿಂದ ಬರ್ಲಿ, ಇಲ್ಲ ಸ್ವಾಮಿ ಇವತ್ತೇ ಡೆಲಿವರಿ ಆಗ್ಬೇಕು ಅಂತಂದ್ರೆ, ಈ ಮೂರು ಸೇರಿದ್ರೆ ಅದನ್ನ ರಾಜಕೀಯ ಅಧಿಕಾರ ಅಂತ ನಾವು ಕರೀತೀವಿ. ದಿ ಪವರ್ ಟು ಲೆಜಿಸ್ಲೇಟ್ ಲಾ, ದಿ ಪವರ್ ಟು ಇಂಪ್ಲಿಮೆಂಟ್ ಲಾ, ದಿ ಪವರ್ ಟು ಪನಿಶ್ ದಿ ವೈಲೇಟರ್ಸ್ ಆಫ್ ಲಾ, ಪುಟ್ ಟುಗೆದರ್ ವಿ ಕಾಲ್ ಇಟ್ ಆಸ್ ಪೊಲಿಟಿಕಲ್ ಪವರ್. ಈ ಅಧಿಕಾರ ಒಬ್ಬರ ಕೈಯಲ್ಲಿತ್ತು, ಅದು ಸಾಮ್ರಾಟ ಕೈಯಲ್ಲಿತ್ತು, ಚಕ್ರವರ್ತಿಗಳ ಕೈಯಲ್ಲಿತ್ತು, ರಾಜ ಮಹಾರಾಜರ ಕೈಯಲ್ಲಿತ್ತು, ಪಾಳೆಯಗಾರರ ಕೈಯಲ್ಲಿತ್ತು. ಕಾನೂನು ಮಾಡುವವರು ಅವರೇ, ಜಾರಿಗೊಳಿಸುವವರು ಅವರೇ, ಶಿಕ್ಷೆ ವಿಧಿಸತಕ್ಕಂಥ ಅಧಿಕಾರ ಅವರ ಕೈಯಲ್ಲಿ. ಕ್ರಮೇಣ ಸಾಮ್ರಾಟರು ಹೋಗಿ, ಚಕ್ರವರ್ತಿಗಳು ಹೋಗಿ, ರಾಜ ಮಹಾರಾಜರು ಹೋಗಿ, ಪ್ರಜಾಪ್ರಭುತ್ವ ಬಂದಾಗ ಕಾನೂನುಗಳನ್ನು ಮಾಡತಕ್ಕಂಥ ಅಧಿಕಾರ ಶಾಸಕಾಂಗಕ್ಕೆ, ಅವುಗಳನ್ನು ಜಾರಿಗೊಳಿಸ್ತಾರೆ.
ಕೊಡತಕ್ಕಂತ ಅಧಿಕಾರ ಕಾರ್ಯ ಅನುಭವದಿಂದ ಕಂಡುಕೊಂಡಂತ ಸತ್ಯ ಏನು ಅಂತಂದ್ರೆ, ಶಾಸಕಾಂಗ ಕೂಡ ತನಗೆ ಇಷ್ಟ ಬಂದಂತ ರೀತಿಯಲ್ಲಿ ಕಾನೂನುಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಕಾರ್ಯಾಂಗ ಸ್ವೇಚ್ಛಾನುಸಾರ ನಡ್ಕೊಳ್ಳುವಂತ ಪ್ರವೃತ್ತಿ ಬೆಳೆಯಿತು. ನ್ಯಾಯಾಂಗವೂ ಕೂಡ ಆ ದಾರಿಯಲ್ಲೇ ಮುಂದುವರಿತು. ಇದರಿಂದ ಸಮಾಜಕ್ಕೆ ಅನಾನುಕೂಲ ಆಗ್ತಾ ಇದೆ, ಜನರಿಗೆ ತೊಂದರೆ ಆಗ್ತಾ ಇದೆ, ಜನರಿಗೆ ಕಷ್ಟ ಒದಗಿ ಬರ್ತಾ ಇದೆ ಅಂತಕ್ಕಂತ ತಿಳಿದು ಬಂದಾಗ ಜನರು ನಿಯಮಗಳನ್ನು ರೂಪಿಸಿದ್ರು. ಕಾರ್ಯಾಂಗ ಹಿಂಗೆ ನಡ್ಕೋಬೇಕು, ಶಾಸಕಾಂಗ ಹಿಂಗೆ ನಡ್ಕೋಬೇಕು, ನ್ಯಾಯಾಂಗ ಹಿಂಗೆ ನಡ್ಕೋಬೇಕು, ನಿಮ್ಮ ಅಧಿಕಾರ ವ್ಯಾಪ್ತಿ ಇದು, ನಿಮ್ಮ ಕರ್ತವ್ಯ ಇದು, ನಿಮ್ಮ ಜವಾಬ್ದಾರಿ ಇದು ಅಂತೇಳಿ ಶಾಸಕಾಂಗಕ್ಕೆ ನಿಯಮಗಳನ್ನು ರೂಪಿಸಲಾಯಿತು, ಕಾರ್ಯಾಂಗಕ್ಕೆ ನಿಯಮಗಳನ್ನು ರೂಪಿಸಲಾಯಿತು, ನ್ಯಾಯಾಂಗಕ್ಕೆ ನಿಯಮಗಳನ್ನು ರೂಪಿಸಲಾಯಿತು. ಅಲ್ಲಿನ ಜಾಗೀರ್ದಾರರು ಒಂದು ಒಡಂಬಡಿಕೆಯಾಗಿ ರಾಜನೇ ಈ ರೀತಿ ನಡ್ಕೋಬೇಕು, ಜಾಗೀರ್ದಾರ ಹಕ್ಕುಗಳು ಹಿಂಗೆ, ನ್ಯಾಯಾಂಗ ಹಿಂಗೆ, ಕಂದಾಯ ಹಿಂಗೆ ವಸೂಲಿ ಮಾಡಬೇಕು, ಫೈನ್ ಹಿಂಗೆ ಹಾಕಬೇಕು, ಈ ರೀತಿಯ ಒಂದು ವ್ಯವಸ್ಥೆ ಇರತಕ್ಕಂತ ಸಣ್ಣದಾದಂತ ಒಂದು ಒಡಂಬಡಿಕೆಯನ್ನ ನಾವು ಹೇಳ್ತಾ ಅದನ್ನೇ ಜಗತ್ತಿನ ಮೊದಲನೇ ಲಿಖಿತ ಸಂವಿಧಾನ ಅಂತ ಮ್ಯಾಗ್ನಾ ಕಾರ್ಟ ಅಂತಕ್ಕಂತ ಕರೀತಕ್ಕಂತ ಒಂದು ಡಾಕ್ಯುಮೆಂಟ್ ಜಗತ್ತಿನಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಅಲ್ಲಿಂದ ಇಲ್ಲಿಯವರೆಗೆ ಜಗತ್ತಿನ 199 ರಾಷ್ಟ್ರಗಳ ಪೈಕಿ 190 ರಾಷ್ಟ್ರಗಳು ಇವತ್ತು ತಮ್ಮದೇ ಆದಂತ ಸ್ವತಂತ್ರವಾದಂತ ಪ್ರತ್ಯೇಕವಾದಂತ ಸಂವಿಧಾನಗಳನ್ನು ಹೊಂದಿವೆ. ಜಗತ್ತಿನ ಜನ ದಿನನಿತ್ಯ ಸಂವಿಧಾನದ ಆಡಳಿತವನ್ನು ವಹಿಸ್ತಾ ಇದ್ದಾರೆ. ಆಯಾ ದೇಶದ ಜನ ತಮ್ಮ ತಮ್ಮ ಸಂವಿಧಾನಗಳನ್ನ ತಿಳ್ಕೊಂಡು ಅದರಂತೆ ನಡ್ಕೋಬೇಕು ಅಂತಕ್ಕಂತ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಭಾರತ ದೇಶದ ನಾವೆಲ್ಲರೂ ಕೂಡ ನಮ್ಮ ಸಂವಿಧಾನನ ಓದ್ಕೋಬೇಕಾಗಿದೆ, ಅರ್ಥ ಮಾಡ್ಕೋಬೇಕಾಗಿದೆ, ಅದರಂತೆ ನಾವು ನಡ್ಕೋಬೇಕಾಗಿದೆ. 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1950 ಜಗತ್ತಿನ ಅತಿ ದೊಡ್ಡದಾದಂತ ಲಿಖಿತ ಸಂವಿಧಾನವನ್ನು ಒಪ್ಪಿ ನಾವು ಗಣರಾಜ್ಯ ಆದ್ವಿ. 70 ವರ್ಷಗಳು ಕಳೆದೋಯ್ತು. ನಮ್ಮ ಸರ್ಕಾರಗಳು ನಮ್ಮ ದೇಶದ ಜನಸಾಮಾನ್ಯರಿಗೆ ಸಂವಿಧಾನದಲ್ಲಿ ಏನಿದೆ, ನಿಮ್ಮ ಕರ್ತವ್ಯ ಏನು, ನಿಮ್ಮ ಹಕ್ಕೇನು, ಪ್ರಜಾಪ್ರಭುತ್ವ ಅಂದ್ರೇನು, ಜಾತ್ಯತೀತ ಅಂದ್ರೇನು, ಸಾಮಾಜಿಕ ನ್ಯಾಯ ಅಂದ್ರೇನು, ಕೇಂದ್ರ ಸರ್ಕಾರ ಅಂದ್ರೇನು, ರಾಜ್ಯ ಸರ್ಕಾರ ಅಂದ್ರೇನು, ಸಪರೇಷನ್ ಆಫ್ ಪವರ್ಸ್ ಅಂದ್ರೆ ಏನು, ಈ ವಿಚಾರಗಳನ್ನು ತಿಳಿಪಡಿಸಲಿ. ಅವರ್ ಗವರ್ಮೆಂಟ್ಸ್ ಕಂಟಿನ್ಯೂಸ್ಲಿ, ವೆದರ್ ದಿಸ್ ಗವರ್ಮೆಂಟ್ ಆರ್ ದಟ್ ಗವರ್ಮೆಂಟ್, ದೇ ಫೇಲ್ ಟು ಎಜುಕೇಟ್ ದಿ ಕಾಮನ್ ಮ್ಯಾನ್ ಆಫ್ ದಿಸ್ ಕಂಟ್ರಿ ಅಬೌಟ್ ದಿ ರೈಟ್ಸ್, ಡ್ಯೂಟೀಸ್, ಆಬ್ಲಿಗೇಷನ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ನಾವು ಕೂಡ ಜನಸಾಮಾನ್ಯರು ನಮ್ಮ ಸಂವಿಧಾನ ಓದಬೇಕು, ಅರ್ಥ ಮಾಡ್ಕೋಬೇಕು ಅಂತಕ್ಕಂತ ಪ್ರಯತ್ನ ನಾವು ಮಾಡಲೇ ಇಲ್ಲ. ಕಳೆದ 10 ವರ್ಷಗಳಲ್ಲಿ ಭಾರತದ ಸಂವಿಧಾನವನ್ನು ಓದುವಂತಹ ಒಂದು ಪ್ರಕ್ರಿಯೆಯನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದರು. ಕಳೆದ 5 ತಿಂಗಳಲ್ಲಿ ಈ ರಾಜ್ಯದ 28 ಜಿಲ್ಲೆಗಳಲ್ಲಿ 120 ಕಾಲೇಜುಗಳಿಗೆ ನಾನು ಹೋಗಿ ಬಂದೆ. ಅಕ್ರಮವಾಗಿ ಬಾರ್ ಲೈಸೆನ್ಸ್ ನೀಡಿ ನಗರದಲ್ಲಿ ಬಾರ್ಗಳ ಸಂಖ್ಯೆ ಹೆಚ್ಚುತ್ತಿದ್ದು, ಲಕ್ಷ್ಮೀಕಾಂತ್ ನಗರದಲ್ಲಿ ಬಾರ್ ತೆರೆಯದಂತೆ ಬಡಾವಣೆ ನಿವಾಸಿಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಚಿತ್ರ ರೆಸಿಡೆನ್ಸ್ ಬಿಲ್ಡಿಂಗ್ನಲ್ಲಿ ಬಾರ್ಗೆ ಅನುಮತಿ ನೀಡಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಅಧಿಕಾರಿಗಳು ಹಣದ ಆಸೆಯಿಂದ ಅಕ್ರಮ ಬಾರ್ಗೆ ಲೈಸೆನ್ಸ್ ನೀಡಿದ್ದಾರೆಂದು ಆರೋಪಿಸಿದ್ರು. ಕೂಡಲೇ ಇಂತಹ ಅಧಿಕಾರಿಗಳ ಅಮಾನತ್ತಿಗೆ ಒತ್ತಾಯಿಸಿದ್ರು. ಅಕ್ರಮವಾಗಿ ಭಾರಿ ಅನುಮತಿ ನೀಡಿರುವ ಅಧಿಕಾರಿಗಳಿಗೆ ಜನವಸತಿ ಪ್ರದೇಶ ಬೇಡ 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 ಅಕ್ರಮವಾಗಿ ಅನುಮತಿ ನೀಡಿರುವ ಅಧಿಕಾರಿಗಳಿಗೆ ನಾವು ವಾರ್ಡ್ ನಂಬರ್ 1 ಲಕ್ಷ್ಮೀ ಶಿವಣ್ಣ, ಲಕ್ಷ್ಮೀಕಂದ ನಗರ. ಆದರೆ ಇಲ್ಲಿ ನಮಗೆ ಬಾರು ಇಷ್ಟ ಇಲ್ಲ, ಎಲ್ಲ ಸಾವಿರಾರು ಜನ ತುಂಬ ಓಡಾಡ್ತಾರೆ,
ಹೆಣ್ಮಕ್ಳು ಓಡಾಡೋದ್ರಿಂದ ತೊಂದರೆ ಆಗ್ತಾ ಇದೆ, ಬಾರು ಯಾವುದೇ ಕಾರಣಕ್ಕೂ ನಮಗೆ ಬಾರು ಬೇಡ ಅಂತ ಹೇಳಿ ಎಲ್ಲ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಎಲ್ಲ ನಮ್ಮ ಸಾಹಸಿಕರು ಬಂದಿದ್ದರು, ನಮ್ಮ ಇವರು ನಮ್ಮ ವಾರ್ಡಲ್ಲಿ ಕಾರ್ಪೊರೇಟರ್ಗಳು ವೇದಾವತಿ, ಪ್ರಮೀಳಾ, ಶ್ರೀಧರು, ಎಲ್ಲರೂ ನಮ್ಮ ವಾರ್ಡ್ಗೆ ಎಲ್ಲ ಸಪೋರ್ಟ್ ಮಾಡಿ ಬಂದಿದ್ದಾರೆ. ಪ್ರೇಮಶಂಕರಗೌಡರು ಎಲ್ಲರೂ ಬಂದು ನಾವು ಅದು ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ ಅಂಥೇಳಿ ನಾವು ಎಲ್ಲ ಸದಸ್ಯರು ಕೂಡ ಬೇಡ ಅಂಥೇಳಿ ಕಂಡೀಷನಿಗೆ ಅದನ್ನು ಮನ್ನಾ ಮಾಡಬೇಕು. ಅದು ಯಾವುದೇ ಕಾರಣಕ್ಕೂ ಬೇಡ. ನಾವು ಇದಕ್ಕೆ ಅದಕ್ಕೂ ಮುಚ್ಚಲಿಲ್ಲ ಅಂದರೆ ನಾವು ಪ್ರತಿ ಸತ್ಯಾಗ್ರಹಕ್ಕೂ ರೆಡಿ, ಇಲ್ಲಿಂದ ನಾವು ವಿಧಾನಸೌಧಕ್ಕೆ ಹೋಗೋಕ್ಕೂ ರೆಡಿ, ಎಲ್ಲ ರೆಡಿ ಇದ್ದಾರೆ. ಕುಡಿಯೋರು ಕೂಡ ಬಂದು ಸಪೋರ್ಟ್ ಮಾಡಿದ್ದಾರೆ, ಬೇಡ ಇಲ್ಲಿ ನಮಗೆ ಬಾರ್ ಬೇಕಾಗೇ ಇಲ್ಲ ಅಂತ ಹೇಳಿ ಎಲ್ಲರೂ ಸಪೋರ್ಟ್ ಮಾಡಿ ಮುಚ್ಚಿಸ್ಲೇಬೇಕು ಅಂತ ಇದು ಮಾಡಿದ್ದಾರೆ. ಮಾದೇವಪ್ಪ ಅವರು ಒಪ್ಕೋಗಿದ್ದಾರೆ, ಬಿಲ್ಡಿಂಗ್ ಓನರು ಅವರು ಲೈಸೆನ್ಸ್ ಯಾರು ಕೊಟ್ಟರು ಅದನ್ನು ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮಗೂ ಗಮನಕ್ಕೂ ತರದಂತೆ ಅವ್ರು ಯಾವ ಇದ್ರ ಮೇಲೆ ಮಾಡಿದ್ದಾರೆ ಬಾರು, ಎಲ್ಲ ಪಕ್ಕದಲ್ಲೇ 100 ಅಡಿ ಎತ್ತರದಲ್ಲೇ ಸ್ಕೂಲ್ ಇದೆ, ಅಲ್ಲಿ ರಂಗಮಂಟಪ ಇದೆ, ಪಾರ್ಕ್ ಇದೆ, ಅಷ್ಟರೊಳಗಡೆ ಯಾರು ಕೊಟ್ಟರು ಅದಕ್ಕೆ ಲೈಸೆನ್ಸು ಅದು ನಮಗೆ ಬೇಕು ಅಂತೇಳಿ ಅದನ್ನು ಇವತ್ತು ಎಷ್ಟೊತ್ತಾದರೂ ಬಿಡಿಕಿಲ್ಲ. ಸಾಯಂಕಾಲ ಕೂಡ ತೆಗೆದು ಅರ್ಧ ರಾತ್ರಿ ತೆಗೆದ್ರೂ ಕೂಡ ನಾವು ಹೋಗಿ ಅದನ್ನು ಮನ್ನ ಮುಚ್ಚಿಸುವವರೆಗೂ ಬಿಡಿಕಿಲ್ಲ ಅಂತೇಳಿ ನಾವು ಪ್ರತಿಭಟನೆ ಮಾಡಿದ್ದೀವಿ. ಆದಷ್ಟು ನಮಗೆ ಎಲ್ಲ ಜನನು ಇದೊಂದು ಇಡಿಸ್ಬೇಡಿ, ಇನ್ಯಾವುದೋ ಆರೋಗ್ಯ ಕೇಂದ್ರನೋ ನಮಗೆ ಹೆಲ್ತಿಗೆ ಏನಾಗಬೇಕೋ ಅದನ್ನು ಇಡಿಸಿ, ಈ ಬಾರು ಖಂಡಿತ ಬೇಡ ಅಂತೇಳಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರು ಹಗಲು ರಾತ್ರಿ ನಾವು ಇದನ್ನು ಮುಚ್ಚಿಸೋರ್ಗೂ ಬಿಡಿಕಿಲ್ಲ ಅಂತೇಳಿ ತುಂಬಾ ಕಣ್ಣೀರು ಆಗ್ತಾಯಿದ್ದಾರೆ. ಅದನ್ನು ಅಕ್ಕಪಕ್ಕದವ್ರಿಗೆ ಸಂಸಾರಿಕರಿದ್ದಾರೆ, ಹೆಣ್ಮಕ್ಳು ತುಂಬ ಓಡಾಡ್ತಾ ಇದ್ದಾರೆ ಅಲ್ಲಿ, ಇಲ್ಲಾಂದ್ರೂ 10 ನಿಮಿಷಕ್ಕೆ 100 ಜನ ಓಡಾಡೋ ಜಾಗ ಅದು. ಹೆಣ್ಮಕ್ಳುಗಳು ಬಸ್ ಸ್ಟ್ಯಾಂಡಿಂದನೂ ಅಲ್ಲಿಗೆ ಬರಬೇಕು, ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಲ್ಲೇ, ಕಾಲೇಜ್ಗೆ ಹೋಗ್ಬೇಕಾದ್ರೂ ಅಲ್ಲೇ, ಎಲ್ಲರಿಗೂ ತೊಂದರೆ ಆಗುತ್ತೆ. ಅದನ್ನು ನಾವು ಮುಚ್ಚಿಸಿ ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. CMಗೂ ಕೂಡ ಲೆಟ್ರ್ ಕೊಟ್ಟಿದ್ದೀವಿ, ನಮ್ಮ ಮಿನಿಸ್ಟ್ರಿಗೂ ಕೂಡ ಹೋಗಿ ನಾವು ಮನವಿ ಮಾಡ್ಕೊಂಡಿವಿ, ಅಲ್ಲಿಗೂ ಲೆಟ್ರ್ ಕೊಟ್ಟಿದ್ದೀವಿ. ಅದರಲ್ಲಿ ಮಿತಿ ಮೀರಿ ಇವರು ಬಾರ್ ಓಪನ್ ಮಾಡಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಬಾರ್ ಓಪನ್ ಮಾಡೋಕ್ಕೆ ಬಿಡೋಲ್ಲ, ಬನ್ನ ಮುಚ್ಚಿಸ್ಲೇಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ನಾವು ಎಲ್ಲಿಗೆ ಹೋಗೋಕ್ಕೂ ರೆಡಿನೇ, ಸತ್ಯಾಗ್ರಹ ಕೂತ್ಕೊಳ್ಳೋಕ್ಕೂ ರೆಡಿನೇ, ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳಿ ಎಲ್ಲರನ್ನು ಕೇಳ. ರಾಯಚೂರು ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಮಧು ಪತ್ತರ್ ಹತ್ಯೆ ಖಂಡಿಸಿ ಅನುಮಾನಾಸ್ಪದ ಸಾವಿನ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಿ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಮೈಸೂರು ಜಿಲ್ಲಾ ವಿಶ್ವಕರ್ಮ ಮಹಾ ಒಕ್ಕೂಟ ಹಾಗೂ ಮೈಸೂರು ಜಿಲ್ಲಾ ವಿಶ್ವಕರ್ಮ ಯುವ ಜಾಗೃತಿ ಸಮಿತಿ ವತಿಯಿಂದ ನಗರದ ನ್ಯಾಯಾಲಯದ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಸ್ವಲ್ಪ ಹಿಂದಿನ ಗಿಂತ ದಾರ ಹಾಕದರೆ ಮಧು ಪತ್ತ
ಭಾರತ ದೇಶದಲ್ಲಿ ಮಹಿಳೆಯರನ್ನ ತಾಯಿ ಎಂದು ಭಾವಿಸಿ ನಾವು ಅವರಿಗೆ ಪ್ರತ್ಯೇಕವಾದಂತಹ ಸ್ಥಾನಮಾನಗಳನ್ನು ಕೊಟ್ಟು ಕಾಪಾಡುವಂತಹ ದೇಶ ಅಂದ್ರೆ ಭಾರತ ದೇಶ. ಇಂತಹ ದೇಶದಲ್ಲಿ ಸಮಾಜದ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಆಗ್ತಕ್ಕಂಥ ಅನ್ಯಾಯಕ್ಕೆ ವಿಶ್ವಕರ್ಮ ಸಮಾಜ ಎಂದಿಗೂ ಹೋರಾಟವನ್ನು ಮಾಡತಕ್ಕಂಥ ಒಂದು ಸಮಾಜ ಆಗಿದ್ದು ಸರ್ವತೋಮುಖವಾದ ಎಲ್ಲ ಸಮಾಜಗಳನ್ನ ತೋಳ್ತೆ ಕೇಳಿಟ್ಕೊಂಡು ಬೆಳೆಸ್ತಕ್ಕಂಥ ಅಥವಾ ಅವರು ಒಡಗೂಡಿ ಬೆಳೆಯತಕ್ಕಂಥ ಒಂದು ಸಮಾಜ ಅಂದ್ರೆ ವಿಶ್ವಕರ್ಮ ಸಮಾಜ. ಇಂಥ ಸಮಾಜದ ಒಂದು ಹೆಣ್ಣು ಮಗ ಮಧು ಪತ್ತಾರ್ ಅಂತಕ್ಕಂಥ ರಾಯಚೂರಿನಲ್ಲಿ ಆದಂತಹ ಅನ್ಯಾಯ, ಭಾರತ ದೇಶದ ಎಲ್ಲಾ ಮಹಿಳೆಯರಿಗಾದಂತಹ ನೋವನ್ನ ತಂದಂತ ಘಟನೆಯಾಗಿದೆ. ಇಂತಹ ಘಟನೆಗೆ ಕರ್ನಾಟಕದಾದ್ಯಂತ ವಿಶ್ವಕರ್ಮ ಸಮುದಾಯವು ಎಲ್ಲ ಸಮುದಾಯಗಳನ್ನ ಒಡಗೂಡಿಸಿಕೊಂಡು ಆ ಮಧು ಪತ್ತಾರಿಗೆ ನ್ಯಾಯ ಸಿಗುವವರೆಗೂ ಹೋರಾಟವನ್ನು ನಿಲ್ಲಿಸುವ ಹೋರಾಟವನ್ನು ಮಾಡ್ತಿದ್ದೀವಿ. ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಈ ಮಧು ಪತ್ತಾರಿಗೆ ನ್ಯಾಯ ಸಿಗುವ ತನಕ ಹಾಗೂ ಸಿಗುವಡಿ ತನಿಖೆ ಆಗುವವರೆಗೂ ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡುವುದರ ಮುಖಾಂತರ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಸರ್ಕಾರ ಅದನ್ನ ಸಿಬಿಐ ತನಿಖೆಗೆ ಒಪ್ಪಿಸಿ ಮಧು ಪತ್ತಾರಿಗೆ ನ್ಯಾಯ ದೊರಕಿಸಿಕೊಡದೇ ಇದ್ರೆ ಇಡೀ ಕರ್ನಾಟಕದಾದ್ಯಂತ ಒಟ್ಟಿಗೆ ಬೆಂಗಳೂರು ನಗರದಲ್ಲಿ ಬೃಹದಾಕಾರದ ಹೋರಾಟವನ್ನು ಹಮ್ಮಿಕೊಳ್ಳುವಂಥ ದಿನಾಂಕವನ್ನು ನಿಶ್ಚಯ ಮಾಡತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಸರ್ಕಾರಕ್ಕೆ ಮೊದಲು ನಮ್ಮನ್ನ ಈ ಮಧು ಪತ್ತಾರ ಬಗ್ಗೆ ಸಿಒಡಿ ತನಿಖೆ ಅಥವಾ ಸಿಬಿಐ ತನಿಖೆಯನ್ನು ಮಾಡಿ ಆ ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ತಮಗೆ ಬೇಡಿಕೆ ನೀಡ್ತಾ ಇದ್ದೀವಿ. ಈ ಹೋರಾಟಗಳನ್ನು ತಮಗೆ ಗಮನ ತರಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ದೃಶ್ಯ ಮಾಧ್ಯಮದವರ ಒಂದು ಸಹಕಾರ ಸಹ ಇರಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಈ ಹೋರಾಟವನ್ನು ಈ ಸಿಬಿಐ ತನಿಖೆ ಅಥವಾ ಸಿಒಡಿ ತನಿಖೆ ಆಗುವವರೆಗೂ ನಿಲ್ಲಿಸೋದಿಲ್ಲ. ಕರ್ನಾಟಕ ಸರ್ಕಾರಕ್ಕೆ ಗಮನಕ್ಕೆ ತರತಕ್ಕಂಥ ಹೋರಾಟವನ್ನು ನಾವು ಬೆಂಗಳೂರು ನಗರದಲ್ಲಿ ಬೃಹದಾಕಾರವಾಗಿ ಇಟ್ಟುಕೊಳ್ತಕ್ಕಂಥ ಒಂದು ದಿನಾಂಕವನ್ನು ನಿಶ್ಚಯ ಮಾಡ್ತೇವೆ. ಆದ್ದರಿಂದ ಎಲ್ಲ ಸಮಾಜದ ವರ್ಗಗಳು ನಮಗೆ ನಮ್ಮ ಸಮಾಜದ ಹೆಣ್ಣುಗಳು ಅಂತಲ್ಲ, ಕರ್ನಾಟಕದಲ್ಲಿ ತಾಯಿ ಸಮಾನವಾಗಿ ಕೊಟ್ಟಂತಹ ಮಹಿಳೆಯ ಒಂದು ಸ್ಥಾನಮಾನಕ್ಕೆ ಗೌರವ ಸಿಗಬೇಕು ಅನ್ನೋದೊಂದೇ ನಮ್ಮ ಹೋರಾಟದ ಗುರಿ ಅಂತ ತಿಳಿಪಡಿಸ್ತೀವಿ. ಮೈಸೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕಲ್ಪನಾ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಸಲಾಯಿತು. ಇನ್ನು ಸಭೆಯಲ್ಲಿ ಮೈಸೂರಿನಲ್ಲಿ ಉಂಟಾಗಿರುವ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಚರ್ಚಿಸಲಾಯಿತು. ಜೊತೆಗೆ ಕಳೆದ ಸಾಲಿನಲ್ಲಿ ಇಲ್ಲಿಯವರೆಗೂ ಬಿದ್ದ ಮಳೆ ವಿವರ ಹಾಗೂ ರೈತರ ಬೆಳೆಗಳ ಕುರಿತು ಚರ್ಚಿಸಲಾಯಿತು. ಇನ್ನು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಜ್ಯೋತಿ, ಪಾಲಿಕೆ ಆಯುಕ್ತೆ ಶಿಲ್ಪನಾಗ್ ಮತ್ತಿತರ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಅಡಿಕೆಗಿಂತ ಜಾಸ್ತಿ ಇತ್ತು. ಈ ವರ್ಷ ಇದು ಈಗ 1 ವರ್ಷ ಜಾಸ್ತಿ ಇತ್ತು. ಈ ಕ್ವಾರ್ಟರ್ನಲ್ಲಿ ಪರಿಸ್ಥಿತಿ ಹೇಗಿದೆ ನಿಮ್ಮಲ್ಲಿ ಮೈದಾಗಿಯಲ್ಲಿ, ಇದನ್ನು ನೀವು ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಳ್ಬೇಕಾದ ಕೆಲಸ ಏನಾದರೂ ಇದ್ದರೇನು? ನೀವು ಒಬ್ಬೊಬ್ಬರಾಗಿ ಬ್ರೀಫ್ ಮಾಡುವುದು ನಾನು ಅನ್ಕೊಳ್ತೇನೆ. ಈಗ ಏನು ಮಾಡೋಣ ಅಂದರೆ ಈಗ ಅಜೆಂಡಾ ಪ್ರಕಾರನೇ ಕೂತ್ಕೊಂಡು ಬರೋಣ. ಅವರವರು ನಿಮ್ಮ ಸಬ್ಜೆಕ್ಟ್ ಬರುವಾಗಲೇ ಬ್ರೀಫ್ ಮಾಡಿ ಮತ್ತೆ ಸ್ಪೆಸಿಫಿಕಲಿ ನಿಮಗೆ ಹೇಳಿದ್ದು 17% ಡೆಫಿಸಿಟ್ ಇದೆ ಕಂಪೇರ್ ಟು ಲಾಸ್ಟ್ ಇಯರ್. ಬಟ್ ಲಾಸ್ಟ್ 3 ಇಯರ್ಸು ಇದೇ ಪರಿಸ್ಥಿತಿ ಅಂತ ಇದ್ದ ಬಟ್ ಹೆಚ್ಚು ಮಾಡಿ 17% which you are saying deficit is as compared to last year or as compared to ಟೋಟಲ್ ನಮಗೆ ಜಾಸ್ತಿ
ಹುಯಿಲಾಳು ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗೆ ಬೆಂಕಿ ಬಿದ್ದು ನಗದು ಚಿನ್ನಾಭರಣ ಮತ್ತು ಗೃಹೋಪಯೋಗಿ ವಸ್ತುಗಳು ಭಸ್ಮವಾಗಿದ್ದು ಅಪಾರ ಪ್ರಮಾಣದ ನಷ್ಟ ಸಂಭವಿಸುವ ಘಟನೆ ನಡೆದಿದೆ. ಇನ್ನು ಗ್ರಾಮದ ಸಣ್ಣ ಶೆಟ್ಟಿರವರ ನಿವಾಸದಲ್ಲಿ ಮಧ್ಯಾಹ್ನ ಬೆಂಕಿ ಕಾಣಿಸಿಕೊಂಡಿದ್ದು ಭಯಭೀತರಾದ ಕುಟುಂಬಸ್ಥರು ಮನೆಯಿಂದ ಹೊರ ಓಡಿದ್ದು ಅಷ್ಟರಾಗಲೇ ಬೆಂಕಿಯ ಕೆನ್ನಾಲಿಗೆ ಮನೆಯನ್ನು ಬೆಂಕಿ ಸಂಪೂರ್ಣವಾಗಿ ಆವರಿಸಿತ್ತು. ಮೈಸೂರು ವಿಶ್ವವಿದ್ಯಾನಿಲಯದ ಭೂವಿಜ್ಞಾನ ವಿಭಾಗ ಪ್ರೊಫೆಸರ್ ಎ ಬಾಲಸುಬ್ರಹ್ಮಣ್ಯರವರಿಗೆ ಅಭಿನಂದನಾ ಸಮಾರಂಭವನ್ನು ಯೂನಿವರ್ಸಿಟಿಯ ಎಂಎನ್ವಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಇನ್ನುವಂತೆ ಕಾರ್ಯಕ್ರಮದ ಮೊದಲಿಗೆ ಜ್ಯೋತಿ ಬೆಳಗಿಸಿದ ಮೂಲಕ ಚಾಲನೆಯನ್ನು ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮೈಸೂರು ವಿವಿ ವಿಶ್ರಾಂತಿ ಕುಲಪತಿಗಳಾದ ಪ್ರೊಫೆಸರ್ ಎಂ ಮಾದಯ್ಯ, ಹಾಲಿ ಕುಲಪತಿಗಳಾದ ಪ್ರೊಫೆಸರ್ ಹೇಮಂತ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಮತ್ತೆ ಜೋರಾದ ಬೆಟ್ಟಿಂಗ್ ಭರಾಟೆ. ಪೊಲೀಸರ ಎಚ್ಚರಿಕೆಯ ನಡುವಿಗೂ ಬೆಟ್ಟಿಂಗ್, ಸೋಷಿಯಲ್ ಮೀಡಿಯಾ ಮತ್ತು ಫೋನ್ ಬದಲು ಅಭಿಮಾನಿಗಳಿಂದ ಬೆಟ್ ಕಟ್ಟಲು ಹೊಸ ಪ್ಲಾನ್. ಪರಿಚಯಸ್ಥರ ಊರಿಗೆ ತೆರಳಿ ಬೆಟ್ಟಿಂಗ್ಗೆ ಆಹ್ವಾನ. ಸೋಲು ಗೆಲುವಿನ ಲೆಕ್ಕಾಚಾರದ ಜೊತೆ ಲೀಡ್ ಪಡೆಯುವ ಬಗ್ಗೆಯೂ ಭಾರಿ ಬೆಟ್ಟಿಂಗ್. ಜ
ಜೀಮುವಾದಲ್ಲಿ ಮತದಾನದ ವೇಳೆ ಹಿಂಸಾಚಾರ, ಪಶ್ಚಿಮ ಬಂಗಾಳದ ಜೀಮುವಾದಲ್ಲಿ ಘಟನೆ, ಬಿಜೆಪಿ ಹಾಗೂ ಟಿಎಂಸಿ ಕಾರ್ಯಕರ್ತರ ನಡುವೆ ಹೊಡೆದಾಟ. ಕಾಡು ಹಂದಿ ಬೇಟೆಗೆ ಹಾಕಿದ ಉರುಳಿಗೆ ಬಿದ್ದ ಚಿರತೆ, ಮಂಡ್ಯ ತಾಲೂಕು ಹಂಪಾಪುರ ಗ್ರಾಮ ಹೊರವಲಯದಲ್ಲಿ ಘಟನೆ, ಆಹಾರ ಅರಸಿ ನಾಡಿಗೆ ಬಂದ ಚಿರತೆ ಸೆರೆ, ಕೆರೆಗೂಡು ಪೊಲೀಸ್ ವ್ಯಾಪ್ತಿಯಲ್ಲಿ ಘಟನೆ. ಸಿಎಂ ಎಚ್ಡಿಕೆಗೆ ಪಂಚಕರ್ಮ ಚಿಕಿತ್ಸೆ, ಉಡುಪಿಯಲ್ಲಿ ಸಿಎಂಗೆ ಪ್ರಕೃತಿ ಚಿಕಿತ್ಸೆ, ಸಾಯಿರಾಧ ರೆಸಾರ್ಟ್ನಲ್ಲಿ ಚಿಕಿತ್ಸೆ, ರೆಸಾರ್ಟ್ ಸುತ್ತಮುತ್ತ ಮಾಧ್ಯಮಕ್ಕೆ ನಿರ್ಬಂಧ. ರೌಡಿ ಶೀಟರ್ ಮೇಲೆ ಪೊಲೀಸರ ಫೈರಿಂಗ್, ಆರೋಪಿಗಳಿಂದ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ, ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ ಆರೋಪಿಗಳು, ಆರೋಪಿಗಳನ್ನು ಬಂಧಿಸುವ ವೇಳೆ ಫೈರಿಂಗ್, ಬೆಂಗಳೂರು ಉಪ್ಪರಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲು. ಅಕ್ರಮ ಆಮದು ಔಷಧಿ ಉತ್ಪನ್ನಗಳ ವಶ, ಚೀನಾದಿಂದ ಅಕ್ರಮ ಉತ್ಪನ್ನಗಳ ಆಮದು, ಔಷಧ ಮಳಿಗೆಗಳ ಮೇಲೆ ದಾಳಿ, ಸುಮಾರು 1.5 ಕೋಟಿ ಮೌಲ್ಯದ ಔಷಧಿ ವಶಕ್ಕೆ. ನಿರಂತರ ಬಾಂಬ್ ದಾಳಿ ಹಿನ್ನೆಲೆ ಭದ್ರತಾ ದೃಷ್ಟಿಯಿಂದ ಶ್ರೀಲಂಕಾದಲ್ಲಿ ಇಂದಿನಿಂದ ಬುರ್ಕಾಗೆ ನಿಷೇಧ. ಭಾರತದ ಜೊತೆ ಸಂಬಂಧವೇ ನಮಗೆ ಮುಖ್ಯ ಸಮಸ್ಯೆಯಾಗಿದೆ, ಭಾರತದ ಚುನಾವಣೆ ಫಲಿತಾಂಶ ಬಳಿಕ ನಮ್ಮ ಸಮಸ್ಯೆ ಬಗೆಹರಿಯುವ ವಿಶ್ವಾಸವಿದೆ, ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಹೇಳಿಕೆ. ಮತ ಎಣಿಕೆ ವೇಳೆ ಅಸ್ವಸ್ಥರಾದ ಸಿಬ್ಬಂದಿಗಳು, 270ಕ್ಕೂ ಹೆಚ್ಚು ಸಿಬ್ಬಂದಿಗಳ ಸಾವು, ಇಂಡೋನೇಷ್ಯಾದಲ್ಲಿ ಘಟನೆ. ಕ್ಯಾಟ್ವಾಕ್ ಮೇಲೆ ಕುಸಿದು ಬಿದ್ದು ಮಾಡೆಲ್ ಸಾವು, ಹೃದಯಾಘಾತದಿಂದ ಸಾವನ್ನಪ್ಪಿರುವ ಶಂಕೆ, ಬ್ರೆಜಿಲ್ನಲ್ಲಿ ಘಟನೆ. ವೀಕ್ಷಕರೇ, ಇಂದಿನ ಟೇಕ್ ಆಫ್ ನ್ಯೂಸ್ ಅಲ್ಲಿ ಏನೇನು ಸುದ್ದಿ ಇದೆ ಅಂತ ನೋಡ್ಕೊ ಬಂದ್ರಿ ಅಲ್ವಾ? ಹೀಗೆ ನೋಡ್ತಾ ಇರಿ ಸಮರ ಟಿವಿ, ಜಸ್ಟ್ ಥಿಂಕ್ ಪಾಸಿಟಿವ್.